ಇದೀಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಆರೋಗ್ಯ ವಿಚಾರಿಸಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಏಮ್ಸ್ ಆಸ್ಪತ್ರೆ ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಮಾಜಿ ಪ್ರಧಾನಿ ವಾಜಪೇಯಿ ಆರೋಗ್ಯ ಗಂಭೀರ ಸ್ವರೂಪದಲ್ಲಿದೆ. ಕೆಲ ಹೊತ್ತಿನಲ್ಲಿ ಏಮ್ಸ್ ಆಸ್ಪತ್ರೆಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಡ್ತಾ ಇದ್ದಾರೆ. ಈಗಾಗಲೇ ಕೃತಕ ಉಸಿರಾಟದ ಏನು ವ್ಯವಸ್ಥೆ ಮಾಡಲಾಗಿದೆ. ವಾಜಪೇಯಿ ಆರೋಗ್ಯದ ಮಾಹಿತಿ ಪಡಿತಾ ಇದ್ದಾರೆ ಮೋದಿ. ಸೊ ಕೆಲವೇ ಕ್ಷಣಗಳಲ್ಲಿ ಏಮ್ಸ್ ಆಸ್ಪತ್ರೆ ಹಾಗೆ ಭೇಟಿ ಕೊಡ್ತಾರೆ. ಸೊ ಈಗಾಗಲೇ ವಿವಿಧ ರಾಜಕೀಯ ಪಕ್ಷಗಳ ಗಣ್ಯಾತಿ ಗಣ್ಯರು ಭೇಟಿ ಕೊಡ್ತಾ ಇದ್ದಾರೆ. ವಾಜಪೇಯಿ ಅವರ ಆರೋಗ್ಯದ ಮಾಹಿತಿಯನ್ನು ಪಡ್ಕೊಳ್ತಾರೆ. ವಾಜಪೇಯಿ ಅವರು ಈಗಾಗಲೇ ಏಮ್ಸ್ ಆಸ್ಪತ್ರೆಯಲ್ಲಿ ಏನು ಕೃತಕ ಉಸಿರಾಟದ ವ್ಯವಸ್ಥೆಯ ಮೇಲೆ ಈಗ ಏನು ಚಿಕಿತ್ಸೆ ಕೊಡಲಾಗ್ತದೆ. ಈ ಒಂದು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಏಮ್ಸ್ ಆಸ್ಪತ್ರೆ ಕೆಲವೇ ಕ್ಷಣದಲ್ಲಿ ಆಗಮಿಸ್ತಾ ಇದ್ದರು. ಸೊ ಕೆಲ ಹೊತ್ತಿನಲ್ಲಿ ಏಮ್ಸ್ ಆಸ್ಪತ್ರೆಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಡ್ತಾರೆ. ಆರೋಗ್ಯದ ಸ್ಥಿತಿ ಯಾವ ರೀತಿ ಇದೆ, ಚಿಕಿತ್ಸೆ ಯಾವ ರೀತಿ ಮುಂದುವರಿದಿದೆ, ಸೊ ವಾಜಪೇಯಿ ಅವರ ಆರೋಗ್ಯ ಸ್ಥಿತಿ ಗಂಭೀರ ಸ್ವರೂಪದಲ್ಲಿದೆ ಅನ್ನುವಂಥ ಮಾಹಿತಿ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಜೆಪಿಯ ಎಲ್ಲ ಕಾರ್ಯಕ್ರಮ ಕೂಡ ರದ್ದಾಗಿದ್ದಾವೆ. ಮತ್ತು ಈಗಾಗಲೇ ದೆಹಲಿ ವಾಜಪೇಯಿ ನಿವಾಸದತ್ತ ಅಭಿಮಾನಿಗಳ ದಂಡು ಕೂಡ ಈಗಾಗಲೇ ಬರ್ತಾ ಇದೆ. ವಾಜಪೇಯಿ ನಿವಾಸ ಸುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಮತ್ತೊಂದು ಕಡೆ ಬಿಜೆಪಿಯ ಘಟಾನುಘಟಿ ನಾಯಕರು, ಕಾಂಗ್ರೆಸ್ ಬೇರೆ ಬೇರೆ ವಿರೋಧ ಪಕ್ಷಗಳ ನಾಯಕರು ಕೂಡ ಏಮ್ಸ್ ಆಸ್ಪತ್ರೆಗೆ ಭೇಟಿ ನೀಡ್ತಾ ಇದ್ದಾರೆ. ಸೊ ಈಗ ಆ ವಾಜಪೇಯಿ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು. ಮತ್ತೊಂದು ಕಡೆ ಈಗ ಏಮ್ಸ್ ಆಸ್ಪತ್ರೆಗೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಭೇಟಿ ನೀಡ್ತಾ ಇದ್ದಾರೆ. ಸೊ ಈಗಾಗಲೇ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಈಗ ಏನು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೃತಕ ಉಸಿರಾಟದ ವ್ಯವಸ್ಥೆ ಮೇಲೆ ಈಗಾಗಲೇ ಚಿಕಿತ್ಸೆ ಕೂಡ ಮುಂದುವರೆದಿದೆ. ಅವರ ಆರೋಗ್ಯ ಸ್ಥಿತಿ ಗಂಭೀರ ಆಗಿದೆ. ಸೊ ಆರೋಗ್ಯದ ಗಂಭೀರ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಈಗಾಗಲೇ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಮಾಡಲಾಗಿದೆ. ವಾಜಪೇಯಿ ಅವರ ಮನೆ ಸುತ್ತಮುತ್ತ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಮತ್ತೊಂದು ಕಡೆ ಘಟಾನುಘಟಿ ನಾಯಕರು ಏಮ್ಸ್ ಆಸ್ಪತ್ರೆಗೆ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲೂ ಕೂಡ ಸಂಪೂರ್ಣವಾದಂಥ ಒಂದು ಭದ್ರತೆ ಮಾಡಲಾಗಿದೆ. ಇನ್ನೊಂದು ಕಡೆ ಬಿಜೆಪಿಯ ಎಲ್ಲ ಇವತ್ತಿನ ಕಾರ್ಯಕ್ರಮ ಕೂಡ ರದ್ದಾಗಿದೆ. ಮತ್ತೊಂದು ಕಡೆ ದೇಶಾದ್ಯಂತ ಅಜ್ಮೇರ್ ಆರೋಗ್ಯ ಸುಧಾರಿಸಲಿ ಅಂತೇಳಿ ಪ್ರಾರ್ಥನೆ ನಡೀತಾ ಇದೆ. ಮತ್ತೊಂದು ಕಡೆ ಉತ್ತರ ಪ್ರದೇಶದ ಶಿಯಾ ವಿದ್ಯಾರ್ಥಿಗಳು, ಸಮುದಾಯಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮಾಜಿ ಪ್ರಧಾನಿಗಳ ಆರೋಗ್ಯದ ಸುಧಾರಣೆಯಾಗಲಿ, ಬೇಗ ಚೇತರಿಸಿಕೊಳ್ಳಿ ಅನ್ನುವಂಥದ್ದು. ಇನ್ನೊಂದು ಕಡೆ ಬಿಜೆಪಿಯ ಕಾರ್ಯಕರ್ತರು ಕೂಡ, ಮತ್ತೊಂದು ಕಡೆ ಬಿಜೆಪಿಯ ಏನು ಮುಖಂಡರು, ಹಾಗೆಯೇ ವಾಜಪೇಯಿ ಅವರ ಅಭಿಮಾನಿಗಳು ಕೂಡ ಅವರ ನಿವಾಸದತ್ತ ದೌಡಾಯಿಸ್ತಾ ಇದೆ. ಸೊ ಏಮ್ಸ್ನಲ್ಲಿ ಈಗ ಹೆಚ್ಚಿನ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಸೊ ಮತ್ತೊಂದು ಕಡೆ ಪ್ರಧಾನಿ ಏನು ನರೇಂದ್ರ ಮೋದಿ ಕೂಡ ಏಮ್ಸ್ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. ಆರೋಗ್ಯದ ಸ್ಥಿತಿಯನ್ನು ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥದ್ದು. ಸೊ ಈ ಬಗ್ಗೆ ನಮ್ಮ ದೆಹಲಿ ಪ್ರತಿನಿಧಿ ಧರಣೀಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಧರಣೀಶ್, ಈಗಾಗಲೇ ಆರೋಗ್ಯದ ಸ್ಥಿತಿ ಗಂಭೀರ ಆಗಿದೆ ಅನ್ನೋದು ಮತ್ತೊಂದು ಬುಲೆಟಿನ್ಗಾಗಿ ಕೂಡ ಕಾಯಲಾಗ್ತದೆ. ಮತ್ತೊಂದು ಕಡೆ ದೇಶಾದ್ಯಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಆರೋಗ್ಯ ಸುಧಾರಣೆ ಆಗಲಿ ಅಂತ ಒಂದು ಪ್ರಾರ್ಥನೆ ಕೂಡ ನಡೀತಾ ಇದೆ. ಹೋಮ ಹವನ ಮತ್ತು ಪಕ್ಷಾತೀತವಾಗಿ ಆ ವಾಜಪೇಯಿ ಅವರ ಆರೋಗ್ಯದ ಬಗ್ಗೆ ಭಾಳಷ್ಟು ಜನ ಅವರು ಇನ್ನೂ ಬೇಗ ಸುಧಾರಣೆ ಆಗಲಿ ಅನ್ನುವಂಥ ಒಂದು ಏನೋ ಹಾರೈಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಈಗಿನ ಸ್ಥಿತಿಯಲ್ಲಿ ಆರೋಗ್ಯದ ಬಗ್ಗೆ ಯಾವ ರೀತಿಯಾದಂಥ ಒಂದು ಏನಂದರೆ ಮಾಹಿತಿಗಳಿದ್ದಾವೆ. ಈಗಾಗಲೇ ಏಮ್ಸ್ ಕೂಡ ಒಂದು ಬುಲೆಟಿನ್ ಹೊರಡಿಸಿದೆ, ಮತ್ತೊಂದು ಬುಲೆಟಿನ್ಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಧಾನಿಗಳು ಕೂಡ ಏಮ್ಸ್ ಆಸ್ಪತ್ರೆ ಭೇಟಿ ಕೊಡ್ತಾ ಇದ್ದಾರೆ. ಈಗಿನ ಮಾಹಿತಿ ಏನು? ಲಕ್ಷ್ಮಣ್, ನಿನ್ನೆ ಒಂದು ಏಮ್ಸ್ ಬುಲೆಟ್ ಹೆಲ್ತ್ ಬುಲೆಟಿನ್ನ ಹೊರಡಿಸಿತ್ತು. ಆ ಹೆಲ್ತ್ ಬುಲೆಟಿನಲ್ಲಿ ಕೃತಕ ಉಸಿರಾಟದ ವ್ಯವಸ್ಥೆಯನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ನೀಡಲಾಗಿದೆ. ಲೈಫ್ ಸಪೋರ್ಟಿಂದ ಅವರು ಉಸಿರಾಡ್ತಾ ಇದ್ದಾರೆ. ಮತ್ತು ಆರೋಗ್ಯದಲ್ಲಿ ಭಾಳ ಗಂಭೀರವಾದಂಥ ವ್ಯತ್ಯಾಸಗಳು ಕಾಣಿಸ್ತಿದ್ದಾವೆ ಅನ್ನುವಂಥ ಮಾಹಿತಿಯನ್ನು ಆ ಹೆಲ್ತ್ ಬುಲೆಟಿನ್ ಒಳಗೊಂಡಿತ್ತು. ಮತ್ತು ಏಮ್ಸ್ ಆಸ್ಪತ್ರೆ ಮತ್ತೊಂದು ಮಾಹಿತಿಯನ್ನು ನೀಡಿತ್ತು. 10 ಗಂಟೆಯ ಬಳಿಕ ಮತ್ತೊಂದು ಹೆಲ್ತ್ ಬುಲೆಟಿನನ್ನು ನಾವು ರಿಲೀಸ್ ಮಾಡ್ತೀವಿ ಅಂತ. ಆದರೆ ಈ ಕ್ಷಣದವರೆಗೂ ಕೂಡ ಏಮ್ಸ್ ಆಸ್ಪತ್ರೆಯಿಂದ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗಿಲ್ಲ. ಅದರಿಂದಾಗಿ ಅನುಮಾನಗಳು ಹೆಚ್ಚಾಗ್ತಿದ್ದಾವೆ, ಕುತೂಹಲಗಳು ಕೂಡ ಹೆಚ್ಚಾಗ್ತಿದ್ದಾವೆ. ಆದರೆ ಒಂದು ಪ್ರೆಸ್ ರಿಲೀಸನ್ನು ಹೊರಡಿಸಿದೆ ಏಮ್ಸ್ ಆಸ್ಪತ್ರೆಯ ಪ್ರೋಟೋಕಾಲ್ ವಿಭಾಗ, ಒಂದು ಪ್ರೆಸ್ ರಿಲೀಸನ್ನು ಹೊರಡಿಸಿದೆ. ಆ ಪ್ರೆಸ್ ರಿಲೀಸಲ್ಲಿ ಏನೋ ನಿನ್ನೆ ಇದ್ದಂತಹ ಆರೋಗ್ಯ ಸ್ಥಿತಿಯೇ ಇವತ್ತು ಕೂಡ ಮುಂದುವರೆದಿದೆ ಅನ್ನುವಂತಹ ಏಕೈಕ ಒಕ್ಕಣೆ ಉಲ್ಲೇಖ ಆಗಿದೆ. ಅದರಿಂದಾಗಿ ಏನೋ ಏಮ್ಸ್ ಆಸ್ಪತ್ರೆ ಅಧಿಕೃತವಾಗಿ ಹೆಲ್ತ್ ಬುಲೆಟಿನ್ ಹೊರಡಿಸ್ತಾ ಇಲ್ಲದೆ ಇರುವಂಥದ್ದು ಅನುಮಾನಕ್ಕೆ ಕಾರಣವಾಗಿದೆ. ಇದರ ಜೊತೆ ಜೊತೆಗೆ ಎಲ್ಲ ರಾಷ್ಟ್ರೀಯ ನಾಯಕರು, ಬಿಜೆಪಿಯ ಅಗ್ರಗಣ್ಯರು, ಆ ವಾಜಪೇಯಿ ಕಾಲದ ಹಿರಿಯರು ಮತ್ತು ಬಿಜೆಪಿ ರಾಜ್ಯಗಳ ಮುಖ್ಯಮಂತ್ರಿಗಳು ಈಗಾಗಲೇ ಏಮ್ಸ್ ಆಸ್ಪತ್ರೆಗೆ ಧಾವಿಸ್ತಾ ಇದ್ದಾರೆ. ಬಿಜೆಪಿಯ ಸಂಸದರು ಏಮ್ಸ್ ಆಸ್ಪತ್ರೆಗಳ ಕಡೆ ಆಗಮಿಸ್ತಿದ್ದಾರೆ. ಮತ್ತು ಬೇರೆ ಪಕ್ಷಗಳ ನಾಯಕರು ಕೂಡ, ಫಾರ್ ಎಕ್ಸಾಂಪಲ್ ACC ಅಧ್ಯಕ್ಷ ರಾಹುಲ್ ಗಾಂಧಿ ಇಲ್ಲಿಗೆ ಏಮ್ಸ್ ಆಸ್ಪತ್ರೆಗೆ ಆಗಮಿಸಿದ್ರು. ಅದೇ ರೀತಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ
ಮಮತಾ ಬ್ಯಾನರ್ಜಿ ಕೂಡ ಆಗಮಿಸಿದ್ರು, ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಆಗಮಿಸಿದ್ರು, ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಆಗಮಿಸಿದ್ರು, ಹೀಗೆ ಬಿಜೆಪಿಯ ಮತ್ತು ಇತರೆ ಪಕ್ಷಗಳ ನಾಯಕರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಮಧ್ಯಪ್ರದೇಶದ ಗ್ವಾಲಿಯರ್ನಿಂದ ವಾಜಪೇಯಿ ಕುಟುಂಬ ವರ್ಗದವರು ಕೂಡ ಈಗಾಗಲೇ ಏಮ್ಸ್ ಆಸ್ಪತ್ರೆಗೆ ಆಗಮಿಸಿದರೆ, ಈಗ ಎಲ್ಲರೂ ಕೂಡ ಆಗಮಿಸುತ್ತಿರೋದ್ರಿಂದ ಮತ್ತೆ ಮತ್ತೊಂದು ಕಡೆ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗಿದೆ. ಆರೋಗ್ಯದ ಬಗ್ಗೆ ಏಮ್ಸ್ ಅಧಿಕೃತವಾಗಿ ತನ್ನ ಬುಲೆಟಿನ್ ಹೊರಡಿಸುವವರೆಗೂ ಕೂಡ ಈ ಗೊಂದಲ ಮುಂದುವರಿಯುತ್ತೆ. ಯಾಕಂತಂದ್ರೆ ತ್ರಿಪುರಾದ ರಾಜ್ಯಪಾಲರು ಒಂದು ಟ್ವೀಟ್ ಅನ್ನು ಮಾಡಿದ್ರು, ಅದನ್ನು ವಾಪಸ್ ತೆಗೆದುಕೊಂಡ್ರು. ಯಾಕಂತಂದ್ರೆ ಇವತ್ತು ದೇಶಾದ್ಯಂತ ಲಕ್ಷಾಂತರ ಜನ ಬಿಜೆಪಿಯ ಕಾರ್ಯಕರ್ತರು ಮತ್ತೆ ಅವರ ಮುಖಂಡರು ಮತ್ತೆ ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಕೂಡ ವಾಜಪೇಯಿ ಅವರ ಆರೋಗ್ಯದ ಬಗ್ಗೆ ಈಗಾಗಲೇ ಭೇಟಿ ನೀಡಿ ಅವರ ಆರೋಗ್ಯದ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಕೃತಕ ಉಸಿರಾಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಆದರೆ ಈಗ ಬಂದೋಬಸ್ತ್ ಮಾಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ಈಗ ತಾವು ಹೇಳ್ತಾರೆ ಪ್ರೋಟೋಕಾಲ್ ಏನೋ ಒಂದು ಬುಲೆಟಿನ್ ಬಂದಿದೆ, ಅದ್ರ ಪ್ರಕಾರ ಏಮ್ಸ್ ಆಸ್ಪತ್ರೆ ಸುತ್ತಮುತ್ತ ಏನು ಅಂಗಡಿ ಮುಂಗಟ್ಟುಗಳು ಕೂಡ ಬಂದ್ ಮಾಡಲಾಗಿದೆ ಅನ್ನೋದು, ಮತ್ತೆ ಅದಕ್ಕೆ ಏನು VIPಗಳು ಜಾಸ್ತಿ ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಒಂದು ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಸೊ ಹಾಗಾಗಿ ಈಗ ಹೆಲ್ತ್ ಬುಲೆಟಿನ್ ಬರೋವರೆಗೂ ಕೂಡ ಈ ಒಂದು ಕುತೂಹಲ ಗೊಂದಲ ಹಾಗೆ ಇರುತ್ತೆ ಅಂತ. ಖಂಡಿತ ಈ ಒಂದು ಕುತೂಹಲ ಇರುತ್ತೆ ಮತ್ತು ಆತಂಕಕಾರಿಯಾದಂತಹ ವಾತಾವರಣ ಕೂಡ ಇರುತ್ತೆ. ಅವರ ಏನೋ ವಾಜಪೇಯಿ ಅವರ ಆರೋಗ್ಯದಲ್ಲಿ ಏನಾಗೋಯ್ತು, ಅವರೇನಾದರೂ ಕೊನೆಯುಸಿರು ಎಳೆದ್ರ ಅನ್ನುವಂಥ ಅನುಮಾನಗಳಿಗಾಗಲೇ ಎಲ್ಲ ಕಡೆ ಏನೋ ಕೇಳಿಬರ್ತಾ ಇದ್ದಾವೆ ಮತ್ತು ಅದರಲ್ಲೂ ಸಾಮಾಜಿಕ ಜಾಲತಾಣಗಳಂತೂ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಒಂದು ಕಡೆ ಹೆಲ್ತ್ ಬುಲೆಟಿನ್ ಬಂದಿಲ್ಲದೇ ಇರುವಂಥದ್ದು, ಜೊತೆಗೆ ದೆಹಲಿ ಪೊಲೀಸರು ಕೈಗೊಂಡಿರುವಂತಹ ಮುನ್ನೆಚ್ಚರಿಕಾ ಕ್ರಮಗಳು ಈ ಅನುಮಾನಕ್ಕೆ ಪುಷ್ಟಿ ಕೊಡುವಂಥ ರೀತಿಯಲ್ಲಿ ಇವೆ. ಫಾರ್ ಎಕ್ಸಾಂಪಲ್, ದೆಹಲಿಯ 3 ಸ್ಥಳಗಳಲ್ಲಿ ಈಗಾಗಲೇ ದೆಹಲಿಯ ಪೊಲೀಸರು ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. 1 ಏಮ್ಸ್ ಆಸ್ಪತ್ರೆ, 2 BJPಯ ರಾಷ್ಟ್ರೀಯ ಕಚೇರಿ, 3 ವಾಜಪೇಯಿ ನಿವಾಸ ಇರುವಂತಹ ಕೃಷ್ಣಮೆನನ್ ಮಾರ್ಗ ಅಂದರೆ ಅವರ ಮನೆಗೆ, ಈ 3 ಕಡೆ ಈಗಾಗಲೇ ಎಲ್ಲ ರೀತಿಯ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಈ ಭಾಗದಲ್ಲಿದ್ದಂತಹ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದಾರೆ. ಅದಲ್ಲದೆ ಇಲ್ಲಿಗೆ ಬರುವಂತಹ ವಾಹನ ವ್ಯವಸ್ಥೆಗಳನ್ನು ಏನೋ ಟ್ರಾಫಿಕ್ ಡೈವರ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಈಗೇನಾದ್ರೂ ಒಂದೊಮ್ಮೆ ವಾಜಪೇಯಿ ಅವರು ಕೊನೆಯುಸಿರೆ ಧರಣಿ ಮತ್ತೆ ನಿಮ್ ಸಂಪರ್ಕ ಮಾಡ್ತೀನಿ ಹೆಚ್ಚಿನ ಮಾಹಿತಿಗಾಗಿ. ಯಾಕಂದ್ರೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಕೂಡ ಏಮ್ಸ್ ಆಸ್ಪತ್ರೆಗೆ ಭೇಟಿ ಕೊಡ್ತಾ ಇದ್ದಾರೆ. ಮಾಜಿ ಪ್ರಧಾನಿಗಳ ಆರೋಗ್ಯದ ಸ್ಥಿತಿಗಳನ್ನ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಮತ್ತೆ ಯಾವ ರೀತಿ ಅದರ ಚಿಕಿತ್ಸೆ ಮುಂದುವರೆದಿದೆ. ಈಗಾಗಲೇ ಕೃತಕ ಉಸಿರಾಟದ ವ್ಯವಸ್ಥೆಯನ್ನು ವಾಜಪೇಯಿ ಅವರಿಗೆ ಕೊಡಲಾಗಿದೆ. ಸೊ ಆರೋಗ್ಯದಲ್ಲಿ ಯಾವುದೇ ರೀತಿಯ ಚೇತರಿಕೆ ಕಂಡು ಬಂದಿಲ್ಲ ಅನ್ನೋದು. ಸೊ ಆರೋಗ್ಯ ಸ್ಥಿತಿ ಗಂಭೀರ ಆಗಿದೆ. ಈಗಾಗಲೇ ವಿವಿಧ ಪಕ್ಷಗಳ ಮುಖಂಡ ತಾವು ನೋಡ್ತಾ ಇದ್ರೆ BJPಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಕೂಡ ಏಮ್ಸ್ ಆಸ್ಪತ್ರೆಗೆ ಬಂದಿರತಕ್ಕಂಥ ಹೋಗ್ತಾ ಇರ್ತಕ್ಕಂಥ ದೃಶ್ಯ ನೋಡ್ತಾ ಇದ್ರೆ. ಈಗಾಗಲೇ BJPಯ ಎಲ್ಲ ಘಟನಾಘಟನೆ ನಾಯಕರು ಕೂಡ ದೆಹಲಿ ಹತ್ತ ಪ್ರಯಾಣ ಬೆಳೆಸಿದರೆ. ಸೊ ಎಲ್ಲ ರಾಜ್ಯಗಳ ಏನು BJP ಅಧ್ಯಕ್ಷರಿರ್ಬೋದು, ಆಯಾ ಸರ್ಕಾರಗಳ ಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಸಂಜೆ ದೆಹಲಿಗೆ ಹೋಗ್ತಕ್ಕಂಥ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ರಾಜ್ಯದ ಮಾಜಿ CM ಮತ್ತು BJPಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಸೇರಿದಂತೆ ಅನೇಕರು ಕೇಂದ್ರ ಸಚಿವರು ಕೂಡ ದೆಹಲಿ ಹತ್ತ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಮತ್ತೊಂದು ಕಡೆ BJP ತನ್ನ ಎಲ್ಲ ಅಧಿಕೃತ ಕಾರ್ಯಕ್ರಮಗಳನ್ನು ಕೂಡ ಮುಂದೂಡಿದೆ, ರದ್ದು ಮಾಡಿದೆ. ಮತ್ತು BJPಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಕೂಡ ರದ್ದಾಗಿದೆ, ಮುಂದಿನ ವಾರಕ್ಕೆ ಅದು ಪೋಸ್ಟ್ಪೋನ್ ಆಗಿದೆ. ಇದ್ರ ಜೊತೆಗೆ ಪ್ರಧಾನಿಗಳು ಕೂಡ ಕೆಲವು ಹೊತ್ತಿನಲ್ಲಿ ಏಮ್ಸ್ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. ವಾಜಪೇಯಿ ಅವರ ಆರೋಗ್ಯದ ಸ್ಥಿತಿಗತಿಗಳನ್ನು ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದು. ಮತ್ತು ಈಗಾಗಲೇ ಏನು BJP ಹಿರಿಯ ನಾಯಕ LK ಅಡ್ವಾನಿ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿರ್ತಕ್ಕಂಥದ್ದು. ಸೊ ಎಲ್ಲ ರಾಜಕೀಯ ಪಕ್ಷಗಳ ಹಿರಿಯ ನಾಯಕರುಗಳು, ಅಧ್ಯಕ್ಷರುಗಳು ಮತ್ತು ವಿವಿಧ ಪಕ್ಷಗಳ ಮುಖಂಡರುಗಳು ಕೂಡ ವಾಜಪೇಯಿ ಅವರ ಆರೋಗ್ಯದ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಸೊ ಇವತ್ತು ಆಸ್ಪತ್ರೆಗೆ ಹೋಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಪ್ರಧಾನಿಗಳು ಕೂಡ ಕೆಲವು ಹೊತ್ತಿನಲ್ಲಿ ಏಮ್ಸ್ ಆಸ್ಪತ್ರೆಗೆ ಭೇಟಿ ನೀಡುತ್ತಾರೆ, ವಾಜಪೇಯಿ ಅವರ ಆರೋಗ್ಯದ ಮಾಹಿತಿಯನ್ನು ಪಡ್ಕೊಳ್ತಾರೆ. ಸೊ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಆರೋಗ್ಯ ಇನ್ನೂ ಕೂಡ ಗಂಭೀರ ಆಗಿದೆ. ಸೊ ಈಗಾಗಲೇ BJPಯ ಏನು ಘಟಾನುಘಟಿ ನಾಯಕರುಗಳು ಈಗಾಗಲೇ ತಮ್ಮ ಎಲ್ಲ ಕಾರ್ಯಕ್ರಮ ರದ್ದು ಮಾಡಿದ್ರು. BJP ಅಧಿಕೃತ ಕಾರ್ಯಕ್ರಮ ಕೂಡ ರದ್ದಾಗಿದೆ. ಮತ್ತೊಂದು ಕಡೆ ಏನು MK ಮೆನನ್ ಕೃಷ್ಣಮೆನನ್ ರಸ್ತೆಯಲ್ಲಿರ್ತಕ್ಕಂಥ ವಾಜಪೇಯಿ ಅವರ ನಿವಾಸ ಸುತ್ತ ಬಿಗಿ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ. ಮತ್ತು BJPಯ ಕಾರ್ಯಕರ್ತರು, ಅಭಿಮಾನಿಗಳು, ವಾಜಪೇಯಿ ಅವರ ಅಭಿಮಾನಿಗಳು ಕೂಡ ದಂಡು. ಸೊ ಹಾಗಾದರೆ ವಾಜಪೇಯಿ ಏನು ಅಜಾತ ಶತ್ರು, ರಾಜಕೀಯವಾಗಿ ಅಜಾತ ಶತ್ರು, ಮತ್ತು ವಾಗ್ಮಿ, ಕವಿ, ಒಬ್ಬ ಒಳ್ಳೆಯ ಮಾತುಗಾರ, ರಾಜಕೀಯ ನಿಪುಣ, ಮತ್ತೊಂದು ಕಡೆ ವಿದೇಶಾಂಗ ವ್ಯವಹಾರಗಳಲ್ಲಿ ಅನೇಕ ಸಂದರ್ಭದಲ್ಲಿ ಬಿಕ್ಕಟ್ಟಿನ ಸಂದರ್ಭದಲ್ಲೂ ಕೂಡ ಪ್ರತಿಪಕ್ಷದಲ್ಲಿದ್ದಾಗಲೂ ಕೂಡ ವಾಜಪೇಯಿ ಅಂಥ ಒಂದು ನಿಯೋಗದಲ್ಲಿ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಭಾರತದ ರಾಜಕೀಯ ಇತಿಹಾಸದಲ್ಲಿ ವಾಜಪೇಯಿ ಏನಿದೆ, ವಾಜಪೇಯಿ ವ್ಯಕ್ತಿತ್ವ ಏನಿದೆ, ಅದು ದೊಡ್ಡ ಪ್ರಮಾಣದಲ್ಲಿ ಅಜಾತ ಶತ್ರು ಅನ್ನೋದಕ್ಕೆ ಅದು ಪೂರಕವಾಗಿರ್ತಕ್ಕಂಥದ್ದು. ಸೊ ಹಾಗಾದರೆ ಅಟಲ್ ಬಿಹಾರಿ ವಾಜಪೇಯಿ ಜೊತೆಗೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅವರು ಬಂದಾಗಲೆಲ್ಲ ಆರಂಭದಿಂದಲೂ ಕೂಡ ವಾಜಪೇಯಿ ಅವರು ಕರ್ನಾಟಕದ ಜೊತೆಗಿನ
ಏನು ಸಂಪರ್ಕ ಇದೆ, ಅದು ಜನಸಂಘ ಕಾಲದಿಂದಲೇ ಇಲ್ಲಿವರೆಗೂ. ಸೊ ಯಾವ ರೀತಿ ಆರೋಗ್ಯದ ಸುಧಾರಣೆಗಾಗಿ ಇವತ್ತು ದೇಶಾದ್ಯಂತ ಎಲ್ಲ ರಾಜಕೀಯ ವೈಮನಸ್ಸನ್ನು ಮರೆತು ಇವತ್ತು ಅನೇಕ ಸಂಘಟನೆಗಳು, ಜನರು, ಅದು ಈ ಸಿಯಾ ಮುಸ್ಲಿಂ ವಿದ್ಯಾರ್ಥಿಗಳು ಸೇರಿದಂತೆ ವಾಜಪೇಯಿ ಅವರ ಆರೋಗ್ಯ ಸುಧಾರಣೆ ಆಗಲಿ ಅಂತೇಳಿ ಇವತ್ತು ಬೇಡ್ಕೊಳ್ತಾ ಇದ್ದಾರೆ. ಹೋಮ ಹವನ ನಡೀತಾ ಇದೆ ಅನೇಕ ಕಡೆಗಳಲ್ಲೂ ಕೂಡ, ಇವತ್ತು ಆ ರೀತಿಯ ಏನು ಚಿತ್ರಣಗಳು ನೋಡ್ತಾ ಇದ್ವಿ. ಸೊ ಹಾಗಾದರೆ ವಾಜಪೇಯಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡಿದ್ರೆ, ಕರ್ನಾಟಕದಲ್ಲಿ ಅಧಿಕೃತವಾಗಿ ಶಂಕರ್ ಮೂರ್ತಿಗಳು ಬಿಜೆಪಿಯ ಹಿರಿಯ ನಾಯಕರು ಅನೇಕ ದಶಕಗಳ ಕಾಲ ವಾಜಪೇಯಿ ಜೊತೆಗೆ ಒಡನಾಟ ಇಟ್ಕೊಂಡಂತ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಂಕರ್ ಮೂರ್ತಿಗಳೇ, ವಾಜಪೇಯಿ ಅವರ ಆರೋಗ್ಯ ಸುಧಾರಣೆಗೆ ಇವತ್ತು ದೇಶಾದ್ಯಂತ ಹರಕೆಗಳನ್ನು, ಹೋಮಹವನಗಳನ್ನು, ಹಾರೈಕೆಗಳನ್ನು ಮಾಡ್ತಕ್ಕಂಥದ್ದು, ಮತ್ತು ಅಜಾತ ಶತ್ರುವಿನ ಆರೋಗ್ಯದ ಬಗ್ಗೆ ವಿಚಾರಿಸಲಿಕ್ಕೆ ಇವತ್ತು ಎಲ್ಲ ಪಕ್ಷಗಳ ಬ್ಯಾರಿಯರ್ನ್ನು ಮುರಿದು ಅನೇಕರು ಹೋಗಿರ್ತಕ್ಕಂಥದ್ದು. ಸೊ ಹಾಗಾದರೆ ವಾಜಪೇಯಿ ಅವರ ಒಡನಾಟವನ್ನು ನೆನೆಸ್ಕೊಳ್ಳೋದಾದ್ರೆ ಇವತ್ತು ಕರ್ನಾಟಕದ ಜೊತೆಗೆ ಅವರ ಸಂಬಂಧ, ಮತ್ತೊಂದು ಕಡೆ ವಾಜಪೇಯಿ ಅವರ ಆರೋಗ್ಯ ಈಗಲೂ ಕೂಡ ಸುಧಾರಣೆ ಆಗಲಿ ಅಂತ ಎಲ್ಲರೂ ಕೂಡ ಬಯಸ್ತಾ ಇದ್ದಾರೆ. ಏನು ಹೇಳಕ್ಕೆ ಬಯಸ್ತೀರಿ? ಮೊದಲನೇದಾಗಿ ನಾನೊಬ್ಬ ವಾಜಪೇಯಿ ಅವರ, ಅಟಲ್ ಬಿಹಾರಿ ವಾಜಪೇಯಿ ಅವರ ಅಭಿಮಾನಿಯಾಗಿ, ಹಿಂಬಾಲಕನಾಗಿ, ಅವರನ್ನು ಜೀವನದಲ್ಲಿ ಮೆಚ್ಚಿದ ವ್ಯಕ್ತಿಯಾಗಿ, ಪರಮಾತ್ಮ ಅವರ ಆರೋಗ್ಯ ಸುಧಾರಿಸಲಿ, ಮತ್ತೊಮ್ಮೆ ಅವರು ನಮ್ಮ ಜೊತೆಗೆ ಮಾತಾಡೋದಾಗಲಿ ಅಂಥೇಳಿ ಆ ಪರಮಾತ್ಮನಲ್ಲಿ ನಾನು ಬಿಟ್ಕೊಳ್ಳೋದನ್ನು ಬಿಟ್ಟರೆ ಬೇರೆ ಏನೋ ಮಾಡೋ ಸ್ಥಿತಿಯಲ್ಲಿ ನಾನು ಇಲ್ಲ. ಮನಸ್ಸು ತುಂಬ ಭಾರ ಆಗಿದೆ. ಒಂಥರ ಭಾವನೆಗಳ ಮಧ್ಯೆ ನಾನೀಗ ಈ ಮಾತುಗಳನ್ನು ಆಡ್ತಾ ಇದ್ದೀನಿ. ಖಂಡಿತ ಶಂಕರ್ ಮೂರ್ತಿ, ಯಾಕಂತಂದರೆ ತಾವು ಜನಸಂಘದಿಂದಲೂ ಕೂಡ ಇವತ್ತು ಯಾವ ಮಟ್ಟಕ್ಕೆ ಬಂದಿದ್ದಾರೆ, ಆ ಜನಸಂಘ ಮತ್ತು ನೀವು ಬೆಳೆದಂಥ ಪರಿಸರ ಮತ್ತು ವಾಜಪೇಯಿ ಅವರ ನಾಯಕತ್ವ ಮತ್ತು ಅನೇಕ ಘಟಾನುಘಟ ನಾಯಕರು, ಶ್ಯಾಮಪ್ರಸಾದ್ ಮುಖರ್ಜಿ ಇರ್ಬೋದು, ದೀನ್ ದಯಾಳ ಉಪಾಧ್ಯಾಯ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಮಟ್ಟಕ್ಕೆ ಬಂದಿರತಕ್ಕಂಥವು. ಸೊ ವಾಜಪೇಯಿ ಅವರ ಇವತ್ತು ಆರೋಗ್ಯ ಸ್ಥಿತಿಯನ್ನು ನೋಡಿದ್ರೆ, ಯಾಕಂದರೆ ಅವರು ಇಷ್ಟು ದಶಕಗಳ ಕಾಲ ಯಾವ ಹಂತದಲ್ಲೂ ಕೂಡ ಅವರು ವಿರಮಿಸಿದವರಲ್ಲ. ಅಂದರೆ ಅವರು ಕಾವ್ಯ ಇರ್ಬೋದು, ಭಾಷಣ ಇರ್ಬೋದು, ಮತ್ತೊಂದು ಕಡೆ ಈ ರೀತಿಯ ಆರೋಗ್ಯದ ಸ್ಥಿತಿಯಿಂದ ಅವರು ಮಲಗುವಂಥದ್ದೇ ಇವತ್ತು ಬಿಜೆಪಿಯ ನಿಮ್ಮಂಥ ನಾಯಕರಿಗೆ ಎಲ್ಲೋ ಒಂದು ಕಡೆ ಅದು ತಳಮಳ ತರತಕ್ಕಂಥದ್ದು, ಯಾಕಂದ್ರೆ ನಿಮ್ಮ ಮಾತುಗಳಲ್ಲಿ ನಂಗೆ ಗೊತ್ತಾಗ್ತಾ ಇದೆ. ಎಸ್, ನನ್ನ ಕಲಬುರಗಿ ತೆರಳುತ್ತೆ. ನನ್ನ ಜೊತೆಗೆ ಕೆ ಪಿ ಶರಣಪ್ಪ, ಬಿಜೆಪಿಯ ಹಿರಿಯ ನಾಯಕರು ಮತ್ತು ಏನು ಒಂದು ಒಂದು ಕಾಲದಲ್ಲಿ ಅವರು ಕಮ್ಯುನಿಸ್ಟ್ ಹಿನ್ನೆಲೆಯಿಂದ ಅವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಸ್ಥಾನವನ್ನು ಕಳಿಸ್ಕೊಂಡು ಕೆ ಪಿ ಶರಣಪ್ಪನವರೇ, ವಾಜಪೇಯಿ ಅವರು ಆರೋಗ್ಯ ಇವತ್ತು ಬಹಳ ಏನು ಗಂಭೀರ ಸ್ಥಿತಿ ತಲುಪಿದೆ. ಇವತ್ತು ಅಜಾತ ಶತ್ರು ಈ ಮತ್ತೆ ಎಲ್ಲರ ಜೊತೆಗೆ ಲವಲವಿಕೆಯಿಂದ ಇರಲಿ ಅನ್ನುವಂಥ ಒಂದು ಏನು ಹೋಮ ಹವನ ಇರ್ಬೋದು, ಹಾರೈಕೆ ಇರ್ಬೋದು, ಬೇಡಿಕೆಗಳಿರ್ಬೋದು, ದೇವರಲ್ಲೇ ಏನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕೂಡ ನಡೀತಾ ಇದೆ. ಸೊ ಈ ಹಂತದಲ್ಲಿ ವಾಜಪೇಯಿ ಅವರ ಏನು ಅನಿವಾರ್ಯತೆ, ಅಂದರೆ ಯಾವ ರೀತಿಯ ಏನು ರಾಜಕೀಯ ಇರ್ಬೋದು, ಭಾಷೆ ಇರ್ಬೋದು, ಮತ್ತು ಸಾಹಿತ್ಯ ಇರ್ಬೋದು, ಕಾವ್ಯ ಇರ್ಬೋದು, ವಾಜಪೇಯಿ ಭಾಳ ವಿಶಿಷ್ಟವಾದ ಸ್ಥಾನದಲ್ಲಿ ಇರ್ತಕ್ಕಂಥ ಒಬ್ಬ ನಾಯಕ ಈಗಲೂ ಕೂಡ. ಕಟ್ಟೈತಲ್ಲ ಶಾಣಪ್ಪನವ್ರೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ, ಈಗ ತಾವು ಕೇಳಿದ ವಿಷಯನ ನಾನು ಇಷ್ಟ ಹೇಳ್ತೀನಿ ಹೂಗರಣ್ಣ. ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಇಡೀ ಪ್ರಪಂಚ ಯಾವುದೇ ಒಂದು ಮಾಡರ್ನ್ ಪೀರಿಯಡ್ನಲ್ಲಿ ಪ್ರಪಂಚದ ಶಾಂತಿಯನ್ನು ಬಯಸದಂತ ನಾಯಕರಲ್ಲಿ ನನ್ನನ್ನ ಕೇಳಿದ್ರ ವಾಜಪೇಯಿಯನ್ನು ಹೊರತಾಗಿ ಮತ್ತೆ ಯಾರನ್ನೂ ಕನ್ಸಿಡರ್ ಮಾಡ್ಲಿಕ್ಕಾಗಲ್ಲ. ಒಂದು ಕಾಲದ ಬುದ್ಧ ಇದ್ರು, ಇವತ್ತು ಮಾಡರ್ನ್ ಬುದ್ಧ ಅಂತಂದ್ರ ಮತ್ತ ಅಜಾತ ಶತ್ರು ಅಂದ್ರ ವಾಜಪೇಯಿ ಅವರು. ಅವರ ಆರೋಗ್ಯ ಇವತ್ತು ಬಹಳ ಡಿಟರೇಟ್ ಆಗ್ತಾ ಇದೆ ಎಂಬುದು ಕೇಳಿ ನಮ್ಮೆಲ್ಲರಿಗೂ ದುಃಖ ಆಗಿದೆ. ನನಗೆ ಅನ್ ಸಂಬಂಧ ಅವ್ರದ್ದು ಬಿದ್ದಿದ್ದು, ನಾನು ಎಂ ಪಿ ಆದಾಗ ನಾನು ಕಮ್ಯುನಿಸ್ಟ್ ಪಾರ್ಟಿ ಜನತಾದಳದಿಂದ ಬೆಳಕೊಂಡು ಬಂದವನ್ನ ಅನಂತ್ ಕುಮಾರ್ ಸಾಹೇಬರು ಅವರೆಲ್ಲರೊಂದಿಗೆ ನಾವು ಹೋದಾಗ ನನ್ನನ್ನು ಎಂ ಪಿ ಮಾಡಿದಾಗ ನಮ್ದು ಇಂಟ್ರಡಕ್ಷನ್ ಮಾಡಿದ್ರು ಅನಂತ್ ಕುಮಾರ್ ಅವರು ನಮ್ಮ ಪಾರ್ಲಿಮೆಂಟ್ರಿ ಪಾರ್ಟಿಯಲ್ಲಿ. ಇವರು ಕೆ ವಿ ಶಾಣಪ್ಪ ಎಂ ಪಿ ಹೊಸದಾಗಿ ಬಂದಿದ್ದಾನ, ಕಮ್ಯುನಿಸ್ಟ್ ಪಾರ್ಟಿಯಿಂದ ಬಂದಾಗ ಅಚ್ಚಾ ಆಪ್ ಕಮ್ಯುನಿಸ್ಟ್ ಪಾರ್ಟಿ ಸೇ ಬಿ ಜೆ ಪಿ ಕೋ ಆಯೇ ಹೇ ಬಹುತ್ 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 ಆಶೀರ್ವಾದ ಅಂತಂದಂಥ ಒಂದು ವ್ಯಕ್ತಿ. ಅನೇಕ ಸಲ ನಾವು ಅವ್ರನ್ನ ಭೇಟಿಯಾಗಿದ್ದೀವಿ ಆರು ವರ್ಷದ ಪೀರಿಯಡ್ನಲ್ಲಿ. ಅವ್ರನ್ನ ಭೇಟಿಯಾಗ್ಲಿಕ್ಕೆ ನಮ್ಗೆ ಚಾನ್ಸ್ ಸಿಕ್ಕಿದ್ದು ಸುಮ್ಮನೆ ಮೂರು ವರ್ಷ. ಆನಂತರ ಅವರನ್ನು ಹೆಚ್ಚಿಗೆ ಭೇಟಿ ಮಾಡ್ಲಿಕ್ಕಾಗಲಿಲ್ಲ, ಯಾಕಂದರೆ ಅವ್ರ ಆರೋಗ್ಯ ಕೆಟ್ಟೋಯ್ತು. ಅವರು ಆರೋಗ್ಯದಿಂದ ಅನಾರೋಗ್ಯದಿಂದ ಬಳಗಾಗ ಹೆಚ್ಚಿಗೆ ಜನರನ್ನು ಅವ್ರ ಹತ್ರ ಹೋಗ್ಬಿಡ್ತಿದ್ದಿಲ್ಲ. ಬಟ್ ಈ ದೇಶ ಕಂಡಂಥ ಒಂದು ಪ್ರಧಾನಿ ಮತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎಷ್ಟು ದೊಡ್ಡ ಅವ್ರದ್ದು ಅನ್ಕರ ಅಭಿಮಾನ ಅಂದ್ರೆ ಒಂದು ಓಟಿನ ಸಲುವಾಗಿ ಅವ್ರು ಎಂದೂ ಒದ್ದಾಡಿದವರಲ್ಲ, ತಮ್ಮ ಸಿದ್ಧಾಂತ ಬಿಡಲಿಲ್ಲ. ಅಂಥ ವ್ಯಕ್ತಿ ರಾಜಕೀಯದಲ್ಲಿ ನಾನು ಕಾಣಲಿಲ್ಲ, ಎಲ್ಲ ಪಾರ್ಟಿಯನ್ನು ನೋಡ್ಕೊಂಡು ಬಂದವನು.
ಬಟ್ ಇವರನ್ನ ನೋ ವಿ ಕೆನಾಟ್ ಕಂಪೇರ್ ವಿತ್ ಎನಿಬಡಿ. ಅವರಾಗಲಿ ಅದ್ವಾನಿ ಅವರಾಗಲಿ ಎರಡು ಸೀಟ್ ಇದ್ದಿದ್ದನ್ನು ತಂದು ಇವತ್ತು ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಕಟ್ಟಲಿಕ್ಕೆ ಮಾಡಿದಂಥ ಪ್ರಯತ್ನ ಮೋದಿಯವರು ಇವತ್ತು ದೇಶಕ್ಕನ್ಕರ ಮತ್ತು ಇಡೀ ಪ್ರಪಂಚಕ್ಕೂ ಒಂದು ಮಹಾವ್ಯಕ್ತಿಯಾಗಿ ಬೆಳೆದಿದ್ದಾರಲ್ಲ, ಇದೆಲ್ಲಕ್ಕೂ ಕಾರಣ ಅನ್ಕ ಬಾಜಪೇಯಿ ಮತ್ತು ಅಡ್ವಾಣಿ ಅವರು ಎಂದರೂ ಹೇಳಿದ್ರು ಸಹ ತಪ್ಪಾಗ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಖಂಡಿತ ಕೂಡ ಸಂಸದೀಯ ಪಾರ್ಲಿಮೆಂಟ್ರಿ ಹಿಸ್ಟ್ರಿಯಲ್ಲಿ ಅನೇಕ ಏಳುಬೀಳು ನೋಡಿದ್ರೆ ನಿಮ್ಗೆ ಗೊತ್ತಿದೆ, ಇಂದ್ರಜಿತ್ ಗುಪ್ತಾ ಇರ್ಬೋದು, ಗೀತಾ ಮುಖರ್ಜಿ, ಸೋಮನಾಥ್ ಚಟರ್ಜಿ, ಎಂ ಎಸ್ ನಂಬೂದ್ರಿ ಪಾಡು, ಮತ್ತೊಂದು ಕಡೆ ಏನು ಇ ಕೆ ನೇನಾರು, ಮತ್ತೊಂದು ಕಡೆ ಕೆ ಕರುಣಾಕರನ್, ಇವರೆಲ್ಲ ಬಹಳ ಘಟಾನುಘಟಿ ನಾಯಕರು ಪಕ್ಷಾತೀತವಾಗಿ ತೆಗೆದುಕೊಂಡ್ರೆ. ಸೊ ಅಂಥವ್ರ ಜೊತೆಗೂ ಕೂಡ ವಾಜಪೇಯಿ ಇವತ್ತಿಗೂ ಕೂಡ ಅವರು ಅದೇ ಅದೇ ಸಂಬಂಧವನ್ನ ಅದೇ ಒಂದು ಪ್ರೀತಿ ವಾತ್ಸಲ್ಯವನ್ನ ಉಳಿಸ್ಕೊಂಡಂತ ಒಬ್ಬ ನಾಯಕ. ನಾನು ಹೂಗಾರ ಅವ್ರ ಹಲೋ ಕೇಳಿಸ್ತದೆ ಮಾತಾಡಿ. ಈಗ ನಾನು ಅನೇಕ ಸುಮಾರು 1960 ರಾಜಕೀಯದೊಳಗೆ ಬಂದು ಬೆಳೆದವನು. ವಾಜಪೇಯಿ ಅವ್ರನ್ನ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿದ್ದ ಅನೇಕ ನಾಯಕರು ಎಂದೂ ವಾಜಪೇಯಿ ಅವರಿಗೆ ಅನ್ಕರ ರಾಜಕೀಯವಾಗಿ ಅನ್ಕರ ಹೋರಾಟ ಮಾಡ್ತಿದ್ರು, ಹೊರತಾಗಿ ವಾಜಪೇಯಿ ಅವ್ರದ ವ್ಯಕ್ತಿತ್ವದ ಬಗ್ಗೆ ಅವ್ರು ನಡ್ಕೊಳ್ಳಂತ ರೀತಿ ಮತ್ತು ಪ್ರಜಾತಂತ್ರದಲ್ಲಿ ವ್ಯವಸ್ಥೆ ಇದ್ದಂತ ಅವರ ಶ್ರದ್ಧಾ ಇದ್ರ ಬಗ್ಗೆ ಎಲ್ಲರೂ ಹೊಗಳುತ್ತಿದ್ರು. ಎವ್ರಿಬಡಿ ಅವರು ಸಿ ರಾಜೇಶ್ವರ ಅವರಾಗಿರಲಿ, ರಾಜಶೇಖರ ರೆಡ್ಡಿ ಆಗಿರಲಿ, ಇಂದ್ರಜಿತ್ ಗುಪ್ತಾ ಆಗಿರಲಿ, ಪ್ರೊಫೆಸರ್ ಹಿರಣ್ ಮುಖರ್ಜಿ ಆಗಿರಲಿ, ಮತ್ತು ರಾಮಸ್ವ ಅನೇಕ ಜನ ಎಂ ಎಸ್ ಕೃಷ್ಣನ್ ಆಗಲಿ, ವಾಜಪೇಯಿ ಬಗ್ಗೆ ವಾಜಪೇಯಿ ಸಾಹೇಬ್ರು ಅಟಲ್ ಬಿಹಾರಿ ವಾಜಪೇಯಿ ಅಂದ್ರೆ ಎಲ್ಲ ಪಾರ್ಟಿಗೂ ಸಹ ಅವರು ನಾಯಕರಂತೆ ತಿಳಿತಿದ್ರು. ಆದರೆ ವ್ಯವಸ್ಥಿತವಾಗಿ ರಾಜಕೀಯದಲ್ಲಿ ಮಾತ್ರ ವಿರೋಧಿಗಳು. ಅಂದರೆ ಒಂದ ವ್ಯಕ್ತಿಗನ ನಾನು ಅನಿಸಿದ ಮಟ್ಟಿಗೆ ನನ್ನ ಈ 81 ಐ ಹ್ಯಾವ್ ನಾಟ್ ಸೀನ್ ಎನಿಬಡಿ ಸಚ್ ಎ ಗ್ರೇಟ್ ಪರ್ಸನಾಲಿಟಿ ಇನ್ ದ ವರ್ಲ್ಡ್. ಖಂಡಿತ ಖಂಡಿತ ಚಾಣಪ್ಪ, ಯಾಕಂದ್ರೆ ವಾಜಪೇಯಿ ಅವರ ಆರೋಗ್ಯ ಸುಧಾರಣೆ ಆಗಲಿ ಅಂತ ಇವತ್ತು ದೇಶಾದ್ಯಂತ ಎಲ್ಲರೂ ಕೂಡ ಬೇಡ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ಹಾಗಿದ್ರೆ ವಾಜಪೇಯಿ ಅವರ ಅಜಾತಶತ್ರು ಅನ್ನುವಂಥ ಆ ಒಂದು ಹೆಸರು ಬರ್ತಿರಲ್ಲ. ಯಾಕಂದ್ರೆ ಅದು ಹೆಸರು ಸುಮ್ಮನೆ ಬರೋದಿಲ್ಲ, ಅವ್ರ ಪೊಲಿಟಿಕಲ್ ಅಲೈನ್ಮೆಂಟ್ ಇರ್ಬೋದು, ಮತ್ತು ಪೊಲಿಟಿಕಲ್ ರಿಲೇಷನ್ಶಿಪ್ ಇರ್ಬೋದು, ಮತ್ತು ಆ ಒಂದು ಆ ಹೋಲ್ ಹಾರ್ಟೆಡ್ ಅವರ ಮನಸ್ಸಿದೆಯಲ್ಲ. ತಾವು ಹೇಳ್ತಾ ಇದ್ರೆ ಒಬ್ಬ ನೀವು ಕಮ್ಯುನಿಸ್ಟ್ ಅಂತ ಹೇಳಿದಾಗಲೂ ಕೂಡ ನಿಮಗೆ ಅವರು ಒಂದು ಹೃದಯ ವೈಶಾಲ್ಯತೆಯಿಂದ ಪಕ್ಷವನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದರೆ ವಾಜಪೇಯಿ ಅವರ ಒಟ್ಟು ಅವರ ರಾಜಕೀಯ ಇದೆ, ಒಂದು ಹಿಸ್ಟ್ರಿ ಇದೆಯಲ್ಲ, ಪೊಲಿಟಿಕಲ್ ಹಿಸ್ಟ್ರಿ, ಅದು ಭಾರತದ ಒಟ್ಟು ಏನು ಡೈವರ್ಸಿಟಿ ಇನ್ ಯುನಿಟಿ ಅಂತ ಹೇಳ್ತೀವಲ್ಲ, ಆ ಥರದ ಕ್ಯಾರೆಕ್ಟರ್ ಅಂತ. ಹೌದೌದು, ನಾನು ಲಕ್ಷ್ಮಣ್ ಅವರು ಒಂದೇ ವಿಷಯ ಹೇಳಿಬಿಡ್ತೀನಿ. ವಾಜಪೇಯಿ ಅವ್ರನ್ನ ಇಫ್ ಇಟ್ ಆಲ್ ಇಫ್ ಎನಿಬಡಿ ವಾಂಟ್ಸ್ ಟು ಕನ್ಸಿಡರ್, ವಾಜಪೇಯಿ ಇಸ್ ನಥಿಂಗ್ ಬಟ್ ಇಂಡಿಯಾ. ಎಕ್ಸಾಕ್ಟ್ಲಿ ರೈಟ್. ಅದಕ್ಕನ್ಕರ ಯಾವುದೇ ರಾಜಕೀಯನ ಹೋಲಿಸ್ಕೊಡ್ದು ವಾಜಪೇಯಿ ಅವರ ಪರ್ಸನಾಲಿಟಿ ಬಂದಾಗ. ಹೀ ಇಸ್ ಲವ್ಡ್ ಬೈ ಎವ್ರಿಬಡಿ ಅಂಡ್ ದ ಎಂಟೈರ್ ಇಂಟರ್ನ್ಯಾಷನಲ್ ಎರಾನದೊಳಗೆ ಹಿ ವಿಲ್ ಬಿ ದ ಗ್ರೇಟ್ ಮ್ಯಾನ್ ಐ ಟೆಲ್ ಯು. ಸೊ ಈಗಲೂ ಯಾಕಂತಂದ್ರೆ ವಾಜಪೇಯಿ ಅವರು ಏನು ಕಳೆದ ಒಂದು 10-12 ವರ್ಷಗಳಿಂದ ಅವರ ಆರೋಗ್ಯದ ಬಗ್ಗೆ ಅನೇಕರಿಗೆ ಗುಮಾನ ಇತ್ತು. ಅದೇ ರೀತಿ ಇವತ್ತು ಜಾರ್ಜ್ ಫರ್ನಾಂಡಿಸ್ ಅವರು ಕೂಡ ಆರೋಗ್ಯದ ಬಗ್ಗೆ ಭಾಳಷ್ಟು ಜನಕ್ಕೆ ಮಾಹಿತಿ ಇಲ್ಲ. ಯಾಕಂದ್ರೆ ಇದು ಓಪನ್ ಆಗಿ ಮಾತಾಡಲೇಬೇಕಾಗತ್ತೆ. 10 ವಾಜಪೇಯಿ ಅವರು ಹೇಗಿದ್ದಾರೆ, ಅವ್ರು ಯಾವ ಥರ ಇದ್ದಾರೆ, ಅವ್ರಿಗೆ ಏನಾಗಿದೆ, ಅವ್ರು ನೋಡೋಕ್ಕಾಗಲ್ಲ, ಅವ್ರನ್ನ ಯಾರು ಭೇಟಿ ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಸಂದರ್ಭ ಇತ್ತು. ಸೊ ಇವತ್ತು ಆರೋಗ್ಯ ಇನ್ನೂ ಕೂಡ ಡಿಟ್ರೇಟ್ ಆಗ್ತಾ ಇದೆ, ಗಂಭೀರ ಆಗಿದೆ ಅನ್ನುವಂಥದ್ದು. ಸೊ ನೀವು ಲಾಸ್ಟ್ ಭೇಟಿ ಮಾಡಿದ್ದೆ ಅವಾಗಂತ ಆರೋಗ್ಯ ಅಂದರೆ ಸ್ವಲ್ಪ ಅವರ ಆರೋಗ್ಯದ ಸ್ಥಿತಿ ಬಿಗಡಾಯಿಸಿಕ್ಕಿಂತ ಮೊದಲು ತಾವು ಭೇಟಿ ಮಾಡಿದ್ದೆ ಅವಾಗ. ನಾನು 2008 ಎಲ್ಲ ಜನ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ರು. ಶೇಖಾವತ್ ಅವ್ರಿಗೆ ಅನ್ಕರ ಇದಕ್ಕೆ ಪ್ರೆಸಿಡೆಂಟ್ಗಾಗಿ ನಿಲ್ಲಿಸಿದ್ರು. ಭೈರವ್ ಸಿಂಗ್ ಶೇಖಾವತ್ಗೆ ಅವ್ರು ನಿಲ್ಲಿಸ ಅವರು ಪಾರ್ಟಿ ಕೊಟ್ಟಿದ್ರು ಎಲ್ಲರೂ ಎಂ ಪಿಗಳಿಗೆ. ಅವರು ಪ್ರತಿಯೊಬ್ಬರನ್ನ ಅವರು ಬಂಗ್ಲಾದೇಶ ಪಾರ್ಟಿ ಕೊಟ್ಟಾಗ ಪ್ರತಿಯೊಬ್ಬರನ್ನ ಬಂದು ಮಾತಾಡಿಸಿ ಇವತ್ತು ಇಟ್ ವಾಸ್ ಹೋಸ್ಟೆಡ್ ಬೈ ಶ್ರೀಮಾನ್ ವಾಜಪೇಯಿಜಿ. ಅವರು ಎಲ್ಲರಿಗೂ ಏನು ಮಕ್ಕಳಿಗಿಂತಲೂ ಹೆಚ್ಚಿಗೆ ಪ್ರೀತಿಯಿಂದ ಮಾತಾಡ್ತಿದ್ರು. ಅಂಥ ವ್ಯಕ್ತಿನ ನಾವು ಅವ್ರ ಆರೋಗ್ಯ ನೆಟ್ಟಗಿರ್ಲಾರ್ದಾಗ ಅವ್ರ ಬರ್ತ್ಡೇ ಮಾಡಿದಾಗ ನಾವು ಬಹು ಮುಚ್ಚ ಕೊಟ್ಲಕ್ಕೆ ಹೋದ್ರೆ ಹಿ ಕುಡ್ ನಾಟ್ ಸ್ಪೀಕ್ ಎನಿ ಬಡಿ ಬಟ್ ಹಿ ವಾಸ್ ರಿಸೀವಿಂಗ್. ಅಂಥ ವ್ಯಕ್ತಿ ದಟ್ ವಾಸ್ ಇಟ್ 2008-9 ನನಗೆ ಸರಿಯಾಗಿ ನೆನಪಿಲ್ಲ. ನಾನು 12 ಅನ್ಕ ರಿಟೈರ್ಡ್ ಆದೆ. ಬಟ್ ಅವರ 9 ಅವ್ರ ಆರೋಗ್ಯ ಸ್ವಲ್ಪ ಇದಾಗಿತ್ತು, ಚೇತನ ರಹಿತವಾದಂಥ ಒಂದು ಆರೋಗ್ಯ ಆಗಿತ್ತು ಅವ್ರಿಗೆ. ಬಟ್ ಮಂದಿನ ನೋಡ್ತಿದ್ರು, ಕೂಡ್ತಿದ್ರು, ಬಟ್ ಯಾರೊಂದಿಗೆ ಹೆಚ್ಚಿಗೆ ಅನ್ಕ ಮಿಕ್ಸ್ ಆಗಿ ಕೊಡ್ತಿದ್ರಲ್ಲ ಜನಾನ. ಬಟ್
ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಏನಂದ್ರೆ ಈ ಅಂದ್ರೆ ಹೇಗೆ ರಾಜಕೀಯ ವೈರುದ್ಧಗಳು ಅಂದ್ರೆ ಸೋಮನಾಥ್ ಚಟರ್ಜಿ ತಂದೆ ಏನು ಕಟ್ಟರ್ ಹಿಂದೂ ಮಹಾಸಭಾದ ನಾಯಕ, ಸೊ ಇವರು ಲೆಫ್ಟ್ ಆಗ್ತಾರೆ. ಇದೇ ವಾಜಪೇಯಿ ಅವರು ಆರಂಭದಲ್ಲಿ ವಿದ್ಯಾರ್ಥಿ ಚಳವಳಿ ತೆಗೆದುಕೊಂಡು ಬಂದಾಗ ಅವರು ಕೂಡ ಒಂದು ಲೆಫ್ಟ್ ಮೂವ್ಮೆಂಟ್ ಕಡೆ ತೀರ್ಕೊಂಡವ್ರನ್ನ ಮತ್ತೆ ಅವ್ರ ತಂದೆನೇ ಡಿವೇಟ್ ಮಾಡ್ತಾರೆ, ಅಂದ್ರೆ ಆರ್ ಎಸ್ ಎಸ್ ಕಡೆ. ಅಂದ್ರೆ ಅವು ಅಂದ್ರೆ ತಂದೆ ಮಗನ ಮಧ್ಯೆ ಎಷ್ಟು ಭಿನ್ನತೆ ಇರುತ್ತೆ ಅಂತ ಈ ಭಾರತದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಆತರದ್ದು ನಾನು 19 ಹುಗಾರ್ ಮಾತಾಡ್ರಿ, ಹುಗಾರ್ ಅವ್ರೆ ಮಾತಾಡ್ರಿ, ಶಣಪ್ಪ ಕೇಳಿಸ್ ಮಾತಾಡ್ರಿ. ಹುಗಾರ್ ಅವ್ರೆ, ನಾನು 1973 ಸೆಂಟ್ರಲ್ ಪಾರ್ಟಿ ಕ್ಲಾಸ್ಗೆ ಹೋಗಿದ್ದೆ ಒಂದ್ 4 ದಿವಸ ಇತ್ತು ಅಲ್ಲಿ ಅಜಯ್ ಭವನದಲ್ಲಿ. ಅಲ್ಲಿ ಬಂದಂತ ಇಂದ್ರಜಿತ್ ಗುಪ್ತಾ ಆಗ್ಲಿ, ಇಂದ್ರದೀಪ್ ಸಿನ್ ಆಗ್ಲಿ, ಭೂಪೇಶ್ ಗುಪ್ತಾ ಆಗ್ಲಿ, ಇವರೆಲ್ಲರೂ ವಾಜಪೇಯಿ ಬಗ್ಗೆ ದೇ ಹ್ಯಾಡ್ ಎ ಗ್ರೇಟ್ ರಿಸ್ಪೆಕ್ಟ್ ಆಸ್ ಪರ್ ದೇರ್ ಡಿಸ್ಕಷನ್. ಅವಾಗ ನನಗನ್ಸಿದ ಮಟ್ಟಿಗೆ ನಾನು ಇವನ್ ಎಂ ಪಿ ಇದ್ದಾಗ ಜಾರ್ಜ್ ಫರ್ನಾಂಡಿಸ್ ಬಿಕೇಮ್ ಎಂ ಪಿ. ಅವರಿಗೆ ಆರೋಗ್ಯ ಸರಿಯಾಗಿರಲಿಲ್ಲ, ಮೆಮೊರಿ ಪವರ್ ಇರಲಿಲ್ಲ. ಆವಾಗ ನನಗೆ ಭಾಳ ಬೇಸರ ಬಂತು, ಈ ಇಬ್ಬರು ನಾಯಕರು ಮೆತ್ತಗಾಗಿದ್ದು ಕೇಳಿ, ಐ ಆಮ್ ಆಲ್ಸೋ ಫೀಲಿಂಗ್ ಸಾರಿ ಫಾರ್ ದೆಮ್, ಐ ಟೆಲ್ ಯು ದೇ ಮಸ್ಟ್ ಸರ್ವ್ ದಿ ಕಂಟ್ರಿ ಈವನ್ ಇಫ್ ದೇ ಡೋಂಟ್ ಸರ್ವ್ ಲೆಟ್ ದೆಮ್ ಬಿ ಅಲಾಂಗ್ ವಿತ್ ಅಸ್. ಕರೆಕ್ಟ್ ಕರೆಕ್ಟ್ 100% ಅವ್ರ ಜೊತೆ ನಮ್ಮೊಂದಿಗೆ ಇರಬೇಕು, ಗೈಡ್ ಗೈಡ್ ಮಾಡಬೇಕು. ಯಾಕಂದ್ರೆ ಶಾಣಪ್ಪರು ಒಂದು ಗ್ಲಾಸ್ ನೀವು ನೀರು ಕುಡಿದ್ರೆ ನಾ ಒಂದು ಬ್ರೇಕ್ ತಗೋತೀನಿ. ನಾನು ನಿಮ್ಮ ಜೊತೆಗೆ ಶಂಕರ್ ಮೂರ್ತಿಗಳು ಕೂಡ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಯಾಕಂದ್ರೆ ವಾಜಪೇಯಿ ಅವರ ಆರೋಗ್ಯ ಗಂಭೀರ ಆಗಿರೋದ್ರಿಂದ ಈಗಾಗಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಈಗ ಏಮ್ಸ್ ಆಸ್ಪತ್ರೆಗೆ ಭೇಟಿ ಕೊಡ್ತಾ ಇದ್ದಾರೆ, ಅವರ ಆರೋಗ್ಯದ ಸ್ಥಿತಿಯನ್ನು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಮತ್ತೆ ಆರೋಗ್ಯದ ಕುರಿತಂತೆ ಏಮ್ಸ್ ತನ್ನ ಬುಲೆಟಿನ್ ಕೂಡ ಹೊರಡಿಸುತ್ತೆ ಅನ್ನುವಂಥದ್ದು. ಯಾಕಂತಂದ್ರೆ ಇವತ್ತು ಇಡೀ ದೇಶಾದ್ಯಂತ ಒಂದು ಆತಂಕ ಇದೆ ವಾಜಪೇಯಿ ಅವರ ಆರೋಗ್ಯದ ಬಗ್ಗೆ, ಏನು ಏನಾಗ್ತಾ ಇದೆ. ಸೊ ಅದ್ರ ಬಗ್ಗೆ ಅಧಿಕೃತವಾಗಿ ವೈದ್ಯರೇ ಆ ಒಂದು ಬುಲೆಟಿನ್ ಹೊರಡಿಸಬೇಕಾಗುತ್ತೆ. ಅನೇಕ ರೀತಿಯ ರೂಮರ್ಸ್ಗಳು ಹಬ್ಬಿದ್ದಾವೆ, ಅನೇಕ ರೀತಿಯ ಏನು ಆತಂಕ, ಮತ್ತೊಂದು ಕಡೆ ಅವರ ಏನು ನಾಯಕತ ಈ ಒಂದು ಆರೋಗ್ಯದ ಬಗ್ಗೆ ಬಹಳಷ್ಟು ಜನ ಗೊಂದಲಕ್ಕೀಡಾಗಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಮತ್ತೆ ಆರೋಗ್ಯದ ಬೆಳವಣಿಗೆ ಕುರಿತಂತೆ ಸೊ ಏನ್ ಕಂಡೀಷನ್ ಇದೆ ಅದ್ರ ಬಗ್ಗೆ ಏಮ್ಸ್ ಬಹುತೇಕ ಕೆಲವೇ ಕ್ಷಣದಲ್ಲಿ ತನ್ನ ಬುಲೆಟಿನ್ ಕೂಡ ಹೊರಡಿಸಬಹುದು. ಸೊ ಹಾಗಾಗಿ ಮತ್ತಷ್ಟು ಮಾತಾಡೋಣ ವಾಜಪೇಯಿ ಅವರ ಆರೋಗ್ಯದ ಸ್ಥಿತಿಗತಿಗಳ ಬಗ್ಗೆ, ಮತ್ತೆ ಅವ್ರ ಜೊತೆಗೆ ಒಡನಾಟ ಇರತಕ್ಕಂಥವ್ರು ಏನು ಅವರ ಆರೋಗ್ಯ ಸುಧಾರಣೆ ಆಗಲಿ. ಅನೇಕರು ಜಾತ್ಯತೀತವಾಗಿ ಮತ್ತೆ ಪಕ್ಷಾತೀತವಾಗಿ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ವಾಜಪೇಯಿ ಆರೋಗ್ಯದ ಬಗ್ಗೆ ಬಹಳಷ್ಟು ಏನು ಬೇಡಿಕೆಗಳನ್ನಂದ್ರೆ ಆರೈಕೆಯನ್ನು ಮಾಡತಕ್ಕಂಥ ಹೋಮವನ್ನು ಮಾಡತಕ್ಕಂಥದ್ದು ಪ್ರಾರ್ಥನೆಗಳು ಮಾಡತಕ್ಕಂಥದ್ದು ಇದೆ, ಅದೆಲ್ಲದ ಬಗ್ಗೆ ಮಾಹಿತಿ ಕೊಡ್ತೀನಿ ಮಾತಾಡ್ತೀನಿ.